ನಮಸ್ಕಾರ ಎಲ್ಲರಿಗೂ, ನಾನು ಲಿಂಗರಾಜ್ ಫ್ರಮ್ ನೀಡ್ಸ್ ಪಬ್ಲಿಕ್. ಸ್ನೇಹಿತರೆ, ಇವತ್ತಿನ ಎಪಿಸೋಡ್ ಅಲ್ಲಿ ಒಂದು ಪ್ರೀಮಿಯಂ ಕ್ವಾಲಿಟಿ ನೆಕ್ ಬ್ಯಾಂಡ್ ಅನ್ನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಸೊ ನಿಮಗೆ ಆಲ್ರೆಡಿ ನೆಕ್ ಬ್ಯಾಂಡ್ ಬಗ್ಗೆ ಐಡಿಯಾ ಇರ್ಬೋದು. ಇತ್ತೀಚಿನ ದಿನಗಳಲ್ಲಿ ತುಂಬ ಜನ ಈ ಒಂದು ನೆಕ್ ಬ್ಯಾಂಡನ್ನು ಯೂಸ್ ಮಾಡ್ತಾ ಇದ್ದಾರೆ. ನೀವು ಬಸ್ಸಲ್ಲಿ ಟ್ರಾವೆಲ್ ಮಾಡುವಾಗ, ಟ್ರೈನಲ್ಲಿ ಟ್ರಾವೆಲ್ ಮಾಡುವಾಗ ತುಂಬ ಜನ ಒಂದು ಕೊರಳಲ್ಲಿ ನೆಕ್ ಬ್ಯಾಂಡ್ ಹಾಕ್ಕೊಂಡು ಕಿವಿಲಿ ಹೆಡ್ಫೋನ್ ಹಾಕ್ಕೊಂಡಿರ್ತಾರೆ. ಸೊ ತುಂಬ ಟ್ರೆಂಡಿಂಗಲ್ಲಿದೆ ಸದ್ಯಕ್ಕೆ ಈ ಒಂದು ನೆಕ್ ಬ್ಯಾಂಡು. ಸೊ ಇವತ್ತು ನಾನು ನಿಮಗೆ ಒಂದು ಪ್ರೀಮಿಯಂ ಕ್ವಾಲಿಟಿ ಇರತಕ್ಕಂಥ ಒನ್ ಮೋರ್ ಬ್ರ್ಯಾಂಡ್ನ ಒಂದು ಬ್ರ್ಯಾಂಡೆಡ್ ಆಗಿರತಕ್ಕಂಥ ಒಂದು ನೆಕ್ ಬ್ಯಾಂಡ್ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಸೊ ಇದು ಡ್ಯುವೆಲ್ ಡ್ರೈವರ್ ಇರತಕ್ಕಂಥ ಒಂದು ನೆಕ್ ಬ್ಯಾಂಡ್ ಮತ್ತು ಬ್ಲೂಟೂತ್ ಹೆಡ್ಫೋನ್ ಅಂತ ಹೇಳ್ಬೋದು, ಜೊತೆಗೆ ನಾರ್ಮಲ್ ಹೆಡ್ಫೋನ್ ಅಂತಲೂ ಸಹಿತ ಇದು ಹೇಳ್ಬೋದು. ಇದು 2-in-1 ಆಗಿರತಕ್ಕಂಥ ಒಂದು ನೆಕ್ ಬ್ಯಾಂಡ್. ಇದು ಚಾರ್ಜ್ ಇದ್ದಾಗ ಬ್ಲೂಟೂತ್ ಮೂಲಕ ನೀವು ಇದನ್ನು ನೆಕ್ ಬ್ಯಾಂಡಾಗಿ ಯೂಸ್ ಮಾಡ್ಬೋದು. ಚಾರ್ಜ್ ಖಾಲಿ ಆದಮೇಲೆ ಇದ್ರ ಜೊತೆ ಒಂದು ಕನೆಕ್ಟರ್ ಕೊಟ್ಟಿದ್ದಾರೆ, ಆ ಕನೆಕ್ಟರ್ನ ಜಸ್ಟ್ ಪ್ಲಗ್ ಇನ್ ಮಾಡಿಬಿಟ್ಟು ಇದನ್ನು ನಾರ್ಮಲ್ ಹೆಡ್ಫೋನ್ ಆಗಿ ನೀವು ಯೂಸ್ ಮಾಡ್ಬೋದು. ಸೊ ಇದರಲ್ಲಿ ತುಂಬ ಫೀಚರ್ಸ್ ಇದೆ. ಒಂದು ಆ್ಯಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಇದೆ ಅದ್ರ ಜೊತೆಗೆ, ಆಮೇಲೆ ಒಂದು ಡೈನಾಮಿಕ್ ಡ್ರೈವರ್ ಜೊತೆಗೆ ಒಂದು ಬ್ಯಾಲೆನ್ಸ್ಡ್ ಅರ್ಮೇಚರ್ ಕೂಡ ಇದ್ರ ಜೊತೆ ಇರುವಂಥದ್ದು. ತುಂಬ ಫೀಚರ್ಸ್ ಇದೆ, ಬಟ್ ಅದು ಇದರ ಒಂದು ಬೆಲೆ ಕೂಡ ಅಷ್ಟೇ ದೊಡ್ಡದಾಗಿದೆ ಅಂತ ಹೇಳ್ಬೋದು. ಒಂದು 9,000 ರೂಪಾಯಿ ಬೆಲೆ ಬಾಳ್ತಕ್ಕಂಥ ಒಂದು ಡ್ಯುವೆಲ್ ಡ್ರೈವರ್ ಇನ್ ಏರ್ ಹೆಡ್ಫೋನ್ ಅಂತ ಹೇಳ್ಬೋದು, ನೆಕ್ ಬ್ಯಾಂಡ್ ಅಂತ ಹೇಳ್ಬೋದು. ಸೊ ಇಷ್ಟೊಂದು ರೇಟು ಜಾಸ್ತಿ ಆಯಿತು ಅಂತ ನಮ್ಗೆ ಅನಿಸುತ್ತೆ, ಬಟ್ ಇದರ ಒಂದು ಫೀಚರ್ಸ್ ಕೂಡ ಅದಕ್ಕೆ ತಕ್ಕನಾಗೆ ಇದೆ. ಬಟ್ ನಾನು ನಿಮ್ಗೆ ತಗೊಳ್ಳಿ ಅಂತ ಸಜೆಸ್ಟ್ ಮಾಡಲ್ಲ, ಇದ್ರ ಬಗ್ಗೆ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಇಷ್ಟು ಬೆಲೆ ಇರತಕ್ಕಂಥ ಈ ಒಂದು ನೆಕ್ ಬ್ಯಾಂಡಲ್ಲಿ ಏನೆಲ್ಲ ಫೀಚರ್ಸ್ ಇದೆ ಅಂತ ಅನ್ಬಾಕ್ಸಿಂಗ್ ಮಾಡಿ ನೋಡೋಣ. ಸೊ ಅದಕ್ಕಿಂತ ಮೊದಲು ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಒಂದು ಲೈಕಿಂದ ನಮಗೆ ಹೆಚ್ಚು ಮೋಟಿವೇಶನ್ ಬರುತ್ತೆ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ. ಸ್ನೇಹಿತರೆ, ಈ ಒಂದು ಬಾಕ್ಸ್ ಅನ್ನು ನಮಗೆ ನೋಡಿದ್ರೆ ಗೊತ್ತಾಗುತ್ತೆ, ಒಂದು ಪ್ರೀಮಿಯಂ ಕ್ವಾಲಿಟಿ ನೆಕ್ ಬ್ಯಾಂಡ್ ಅಂತ. ಹೌದು, ಒಂದು ಬಾಕ್ಸ್ ನ ಮೇಲ್ಗಡೆ ಭಾಗದಲ್ಲಿ ಒನ್ ಮೋರ್ ಅಂತ ಒಂದು ಬ್ರ್ಯಾಂಡ್ ನೇಮ್ ಅನ್ನು ಮೆನ್ಷನ್ ಮಾಡಿದ್ದಾರೆ. ಇನ್ನು ರೈಟ್ ಸೈಡ್ ನಲ್ಲಿ ನೆಕ್ ಬ್ಯಾಂಡ್ ಚಿತ್ರವನ್ನು ನಾವು ನೋಡಬಹುದು. ಇನ್ನ ಈ ಒಂದು ನೆಕ್ ಬ್ಯಾಂಡ್ಗೆ 2018ರಲ್ಲಿ ರೆಡ್ ಡಾಟ್ ಅವಾರ್ಡ್ ಕೂಡ ಬಂದಿರುವಂಥದ್ದು. ಸೊ ಏನಾದರೂ ನೇಮ್ ಅನ್ನು ಮೆನ್ಷನ್ ಮಾಡಿದರೆ ಒನ್ ಮೋರ್ ಡ್ಯುವೆಲ್ ಡ್ರೈವರ್ BTANC ಇನ್ ಏರ್ ಹೆಡ್ಫೋನ್ ಅಂತ ಹೇಳ್ಬೋದು. ಒಂದು ಬಾಕ್ಸ್ನ ಹಿಂದ್ಗಡೆ ಭಾಗದಲ್ಲಿ ಇದರ ಒಂದು ಫೀಚರ್ಸ್ ಕೂಡ ಇಲ್ಲಿ ಕೊಟ್ಟಿರುವಂಥದ್ದು. ಸೊ ಇದನ್ನು ಅನ್ಬಾಕ್ಸಿಂಗ್ ಮಾಡೋಣ. ಏನೆಲ್ಲ ಒಂದು ಎಕ್ಸೆಸರೀಸನ್ನು ಈ ಒಂದು ನೆಕ್ ಬ್ಯಾಂಡ್ ಜೊತೆ ಕೊಟ್ಟಿದ್ದಾರೆ ಅಂತ ನೋಡೋಣ. ನೀವು ನೋಡ್ಬೋದು, ಒಂದು ಪ್ರೀಮಿಯಂ ಕ್ವಾಲಿಟಿ ಇರತಕ್ಕಂಥ ಒಂದು ಬಾಕ್ಸ್ ಅಂತ ಹೇಳ್ಬೋದು. ಒಂಥರ ಬುಕ್ಲೆಟ್ ಥರ ಇದೆ ಇದು. ಇದನ್ನು ಅನ್ಬಾಕ್ಸಿಂಗ್ ಮಾಡೋಕೆ ಕೂಡ ನನಗೆ ತುಂಬ ಖುಷಿ ಆಗ್ತಾ ಇದೆ. ಸೊ ನೋಡ್ತಾ ಇದ್ರೆ ಒಂದು ಲೆಫ್ಟ್ ಸೈಡಿಂದ ಈ ರೀತಿಯಾಗಿ ಓಪನ್ ಮಾಡಿದರೆ ವಾವ್, ಸೂಪರ್ ಆಗಿದೆ ಅಲ್ವಾ. ರೈಟ್ ಸೈಡ್ನಲ್ಲಿ ಒಂದು ಇನ್ ಏರ್ ಹೆಡ್ಫೋನ್ ಮತ್ತು ಲೆಫ್ಟ್ ಸೈಡ್ನಲ್ಲಿ ಈ ಒಂದು ಡ್ಯುವೆಲ್ ಡ್ರೈವರ್ ಏರ್ಫೋನ್ ಒಂದು ಎಕ್ಸ್ಪ್ಲೇನ್ ಮಾಡಿದ್ದಾರೆ, ನೀಟಾಗಿ ಒಂದು ಪಿಕ್ಚರ್ ಸಮೇತ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಇದನ್ನು ನೀವು ನೀಟಾಗಿ ಓದ್ಕೋಬೋದು, ಅಂದರೆ ಇಲ್ಲಿ ಡ್ಯುವೆಲ್ ಡ್ರೈವರ್ ಅಂದರೆ ಏನು ಅಂತ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಓಕೆ, ಅನ್ಬಾಕ್ಸಿಂಗ್ ಮಾಡೋಣ, ಒಂದೊಂದಾಗಿ ಓಪನ್ ಮಾಡ್ತಾ ಬರೋಣ. ಒಂದು ಬಾಕ್ಸನ್ನು ಮೇಲ್ಗಡೆ ಒಂದು ಪ್ಲಾಸ್ಟಿಕ್ ಕವರ್ ಕೂಡ ಇರುವಂಥದ್ದು, ಒಂದು ಏರ್ಫೋನ್ ಜೊತೆಗೆ ಒಂದು ಸ್ಮಾಲ್ ಆಗಿರತಕ್ಕಂಥ ಒಂದು ಪ್ಲಗ್ ಇನ್ ಕೂಡ ಇರುವಂಥದ್ದು. ಓಕೆ, ಇದನ್ನು ಇದ್ರ ಕೆಳಗಡೆ ಇನ್ನೂ ಬಾಕ್ಸ್ ಇರ್ಬೋದು ಅನ್ಕೋತೀನಿ. ಓಕೆ, ನೋಡ್ತಾ ಇದ್ರ ಹೌದು, ಎಕ್ಸ್ಟ್ರಾ ಏರ್ಬಡ್ಸ್ ಇದೆ, ಒಂದು 2 ಎಕ್ಸ್ಟ್ರಾ ಬಾಕ್ಸ್ ಇದೆ. ಓಕೆ, ಎಲ್ಲ ಅನ್ಬಾಕ್ಸಿಂಗ್ ಮಾಡೋಣ. ಇದನ್ನು ಮೇನ್ ಆಗಿ ಈ ಒಂದು ಏರ್ಫೋನ್ ಏನೊಂದು ವಿಶೇಷತೆ ಅಂತ ಅಂದರೆ, ನೀವು ಕೇವಲ ಒಂದು 10 ನಿಮಿಷ ಇದನ್ನು ನೀವು ಚಾರ್ಜ್ ಮಾಡಿದರೆ ಅಂತಂದರೆ 3 ಗಂಟೆಗಳ ಕಾಲ ನೀವು ಸಾಂಗ್ಸನ್ನು ಈ ಒಂದು ನೆಕ್ ಬ್ಯಾಂಡಿಂದ ಕೇಳ್ಬೋದು. ಸೊ ನೋಡ್ತಾ ಇದ್ರೆ ನೆಕ್ ಬ್ಯಾಂಡ್ ಜೊತೆಗೆ ಎಕ್ಸ್ಟ್ರಾ ಏರ್ಬಡ್ಸ್ ಕೊಟ್ಟಿದ್ದಾರೆ, ಕನೆಕ್ಟರ್ ಕೊಟ್ಟಿದ್ದಾರೆ, ಚಾರ್ಜ್ ಮಾಡೋಕ್ಕೆ ಕೇಬಲ್ ಕೊಟ್ಟಿದ್ದಾರೆ, ಪೌಚ್ ಕೊಟ್ಟಿದ್ದಾರೆ, ಜೊತೆಗೆ ಯೂಸರ್ ಮ್ಯಾನುವಲ್ ಮತ್ತು 1-2 ಸ್ಟಿಕರ್ ಸಹಿತ ಕೊಟ್ಟಿರುವಂಥದ್ದು. ಸೊ ಒಂದೊಂದಾಗಿ ನೋಡ್ತಾ ಬರೋಣ. ಸೊ ಮೊದಲನೇದಾಗಿ ಒನ್ ಮೋರ್ ಬ್ರ್ಯಾಂಡಿಂಗ್ ಸ್ಟಿಕರ್ಸ್ ಅಂತ ಹೇಳ್ಬೋದು. ಈ ಒಂದು ಸ್ಟಿಕರ್ಸ್ ಜೊತೆಗೆ ಒಂದು ಯೂಸರ್ ಮ್ಯಾನುವಲ್ನ ಜೊತೆಗೆ ಒಂದು ಬೇರೆ ಬೇರೆ ಒಂದು ಪ್ರಾಡಕ್ಟ್ನ ಒಂದು ಇಂಟ್ರೊಡ್ಯೂಸ್ ಮಾಡೋಕ್ಕೆ ಅಂತ ಒಂದು ಬುಕ್ಲೆಟ್ ಕೊಟ್ಟಿದ್ದಾರೆ. ಸೊ ಯೂಸರ್ ಮ್ಯಾನುವಲ್ ಒಂದ್ಸರಿ ನೀಟಾಗಿ ನೋಡ್ಕೊಳ್ಳಿ, ಇದನ್ನು ಹೇಗೆ ಯೂಸ್ ಮಾಡೋದಂತ ಗೊತ್ತಾಗುತ್ತೆ. ಆಮೇಲೆ ಒಂದು ನೆಕ್ ಬ್ಯಾಂಡನ್ನು ಚಾರ್ಜ್ ಮಾಡೋಕ್ಕೆ ಒಂದು ಚಾರ್ಜಿಂಗ್ ಕೇಬಲ್ ಅಂತ ಹೇಳ್ಬೋದು, USB 2 Type-C ಕೇಬಲ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ನೀವು ಒಂದು ಸಾರಿ ಇದನ್ನು ಚಾರ್ಜ್ ಮಾಡಿದರೆ ಕಂಟಿನ್ಯೂಸ್ಗೆ ಒಂದು 7 ಅವರ್ ಸಾಂಗ್ಸನ್ನು ಕೇಳ್ಬೋದು. ಸೊ ಇನ್ನು ನೀವು ಈ ಒಂದು ಏರ್ಫೋನನ್ನು ಕ್ಯಾರಿ ಮಾಡ್ತೀರ ಅನ್ನೋದಾದರೆ, ಟ್ರಾವೆಲ್ ಮಾಡುವಾಗ ಇದನ್ನು ಈ ಒಂದು ಪೌಚ್ನಲ್ಲಿ ಒಂದು ಏರ್ಫೋನ್ ಹಾಕ್ಕೊಂಡ್ರೆ ನಿಮಗೆ ಸೇಫ್ಟಿ ಆಗಿರುತ್ತೆ ಅಂತ ಹೇಳ್ಬೋದು. ಸೊ ಒಂದು ಲೆದರ್ ಪೌಚ್ ಅಂತ ಹೇಳ್ಬೋದು, ಇದನ್ನು ಲೆದರ್ ಪೌಚ್ ಸಹಿತ ಇದ್ರ ಜೊತೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸ್ವಲ್ಪ ದೊಡ್ಡದಾಗಿ ದೊಡ್ಡ ಸೈಜ್ನಲ್ಲಿ ಇದೆ ಅಂತ ಹೇಳ್ಬೋದು. ಸೊ ಇನ್ನು ಈ ಒಂದು ಏರ್ಫೋನ್ಗೆ ಕಂಫರ್ಟೇಬಲ್ ಆಗಿರ್ತಕ್ಕಂಥ ಒಂದು 7 ಪೇರ್ ಎಕ್ಸ್ಟ್ರಾ ಇಯರ್ಬಡ್ಸ್ ಕೊಟ್ಟಿದ್ದಾರೆ. ಸೊ ನಿಮಗೇನಾದರೂ ಅದ್ರ ಜೊತೆ ಬಂದಿರೋ ಏರ್ಫೋನ್ ಸೆಟ್ ಆಗಲಿಲ್ಲ ಅಂತಂದರೆ ಕಿವಿಗೆ, ಸೊ ಇದನ್ನು ನೀವು ಯೂಸ್ ಮಾಡ್ಬೋದು. ಸೊ ಇನ್ನು ಏರ್ಫೋನ್ನ ಒಂದು ಬಿಲ್ಡ್ ಕ್ವಾಲಿಟಿ ಡಿಸೈನ್ ನೋಡೋಣ. ಸೊ ಈ ಒಂದು ನೆಕ್ ಬ್ಯಾಂಡ್ ಜೊತೆಗೆ ಒಂದು ಸ್ಮಾಲ್ ಪ್ಲಗ್ ಕೂಡ ಇಲ್ಲಿ ಕೊಟ್ಟಿರುವಂಥದ್ದು. ಸೊ ಈ ಒಂದು ಸ್ಮಾಲ್ ಪ್ಲಗ್ ಯಾವಾಗ ಯೂಸ್ ಆಗುತ್ತೆ ಅಂತಂದರೆ, ನೀವೇನಾದರೂ ಫ್ಲೈಟಲ್ಲಿ ಟ್ರಾವೆಲ್ ಮಾಡ್ತಿದ್ದೀರಾ ಅಂತಂದರೆ ಇದನ್ನು ನೀವು ಕನೆಕ್ಟ್ ಮಾಡ್ಕೊಂಡು ಯೂಸ್ ಮಾಡ್ಬೋದು.
ಸೊ ಈ ಒಂದು ನೆಕ್ ಬ್ಯಾಂಡ್ ಕೇವಲ ಬ್ಲೂಟೂತ್ ಮೂಲಕ ವರ್ಕ್ ಆಗೋದು ಅಷ್ಟೇ ಅಲ್ಲದೇನೆ ಇದನ್ನು ನೀವು ನಾರ್ಮಲ್ ಒಂದು ಇಯರ್ಫೋನ್ ಆಗಿ ಯೂಸ್ ಮಾಡ್ಬೋದು. ಇದ್ರ ಜೊತೆ ಒಂದು ಕನೆಕ್ಟರ್ ಕೊಟ್ಟಿದ್ದಾರೆ, ಹೇಗೆ ಕನೆಕ್ಟ್ ಮಾಡೋದಂತ ತೋರಿಸ್ಕೊಡ್ತೀನಿ ನಿಮಗೆ ಕೊನೆಯಲ್ಲಿ. ಸೊ ತುಂಬ ಫ್ಲೆಕ್ಸಿಬಲ್ ಆಗಿದೆ ಈ ಒಂದು ನೆಕ್ ಬ್ಯಾಂಡು, ತುಂಬ ಒಂದು ಈ ಫ್ರೆಂಡ್ಲಿ ಆಗಿದೆ ಅಂತ ಹೇಳ್ಬೋದು, ಯೂಸರ್ ಫ್ರೆಂಡ್ಲಿ ಇದೆ. ನೀವು ಅಂತ ಏನು ರಾಕೆಟ್ ಸೈನ್ಸ್ ಏನಿಲ್ಲ ಅಲ್ಲಿ, ಜಸ್ಟ್ ಆನ್ ಮಾಡಿಕೊಂಡು ಮೊಬೈಲ್ ಫೋನ್ಗೆ ಕನೆಕ್ಟ್ ಮಾಡ್ಕೊಂಡು ಇದನ್ನು ಯೂಸ್ ಮಾಡ್ಬೋದು. ಇದರ ಒಂದು ಬಿಲ್ಡ್ ಕ್ವಾಲಿಟಿ ಮತ್ತು ಡಿಸೈನ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದರ ಒಂದು ಸೌಂಡ್ ಕ್ವಾಲಿಟಿ ಹೇಗಿದೆ ಅಂತ ನಿಮಗೆ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ. ಸೊ ನೋಡ್ತಾ ಇದ್ರೆ ಲೆಫ್ಟ್ ಮತ್ತು ರೈಟ್ ಅಂತ ಒಂದು ಮೆನ್ಷನ್ ಕೂಡ ಮಾಡಿರುವಂಥದ್ದು, ಡ್ರೈವರ್ ಮೆನ್ಷನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ಒನ್ ಮೋರ್ ಅಂತ ಒಂದು ಬ್ರ್ಯಾಂಡಿಂಗ್ ಕೂಡ ಮೆನ್ಷನ್ ಮಾಡಿರುವಂಥದ್ದು. ಓಕೆ, ನೋಡ್ತಾ ಇದ್ರೆ ಒಂದು ಡ್ರೈವರ್ ಬಗ್ಗೆ ಆಮೇಲೆ ಮಾತಾಡೋಣ. ಸೊ ಈ ಒಂದು ಲೆಫ್ಟ್ ಸೈಡ್ನ ಒಂದು ಡ್ರೈವರ್ ಕಡೆ ಒಂದು ಕೆಲವೊಂದಿಷ್ಟು ಬಟನ್ಸ್ ಇದೆ, ನೀವು ನೋಡ್ತಾ ಇದ್ದೀರ. ಪವರ್ ಬಟನ್ ಆಗಿರ್ಬೋದು, ಆಮೇಲೆ ENC ಬಟನ್ ಇದೆ, ಅಷ್ಟೇ ಅಲ್ಲದೆ ವ್ಯಾಲ್ಯೂಮ್ ಅಪ್ ವ್ಯಾಲ್ಯೂಮ್ ಡೌನ್ ಬಟನ್ ಇದೆ, ಆಮೇಲೆ ಪಾಸ್ ಬಟನ್ ಇದೆ. ಈ ಒಂದು ಪಾಸ್ ಬಟನ್ ಯೂಸ್ ಮಾಡಿಕೊಂಡು ನೀವು ಕಾಲ್ಸನ್ನು ಪಿಕ್ ಮಾಡ್ಬೋದು, ಆಮೇಲೆ ಒಂದು ಸಾಂಗ್ಸ್ಗಳನ್ನು ನೀವು ಕೇಳುವಾಗ ಪಾಸ್ ಸಹಿತ ನೀವು ಮಾಡ್ಬೋದು ಇಲ್ಲಿ. ಆಮೇಲೆ ಇದನ್ನು ಚಾರ್ಜ್ ಮಾಡೋಕ್ಕೆ ಚಾರ್ಜಿಂಗ್ ಪೋರ್ಟ್ ಸಹಿತ ಇದೆ, ಒಂದು ಲೆಫ್ಟ್ ಸೈಡ್ನ ಒಂದು ಡ್ರೈವರ್ ಕಡೆನೇ ಇದೆ ಅಂತ ಹೇಳ್ಬೋದು. ಸೊ ನೋಡ್ತಾ ಇದ್ರೆ ಇಲ್ಲಿ ಇಲ್ಲೊಂದು ಪ್ಲಗಿನ್ ಇದೆ ಅಲ್ಲ, ಜಸ್ಟ್ ಇದನ್ನು ಜಸ್ಟ್ ಓಪನ್ ಮಾಡಿ, ಓಪನ್ ಮಾಡಿದ ನಂತರ ನೀವು ಚಾರ್ಜ್ ಮಾಡ್ಬೋದು. ನೀವು 1 ಅವರ್ ಇದನ್ನು ಚಾರ್ಜ್ ಮಾಡಿದೆ ಅಂತ ಮಾಡಿದಿರಿ ಅಂತಂದರೆ ಕಂಟಿನ್ಯೂಸ್ ಆಗಿ 7 ಗಂಟೆಗಳ ಕಾಲ ನೀವು ಸಾಂಗ್ಸನ್ನು ಕೇಳ್ಬೋದು, ಈ ಒಂದು ನೆಕ್ ಬ್ಯಾಂಡನ್ನು ಯೂಸ್ ಮಾಡ್ಬೋದು. ಚಾರ್ಜ್ ಖಾಲಿ ಆಯಿತು ಅಂತ ಅಂದರೆ ಒಂದು ಕನೆಕ್ಟರ್ ನೀವು ಯೂಸ್ ಮಾಡಿಬಿಟ್ಟು ನಾರ್ಮಲ್ ಒಂದು ಇಯರ್ಫೋನ್ ಆಗಿ ನೀವು ಸಹಿತ ನೀವು ಇದನ್ನು ಯೂಸ್ ಮಾಡ್ಬೋದು. ಸೊ ಇನ್ನು ಡ್ರೈವರ್ಸ್ ನೋಡೋಣ, ಲೆಫ್ಟ್ ಮತ್ತು ರೈಟ್ ಡ್ರೈವರ್ಸ್ ಇದು. ಸೊ ಇಲ್ಲಿ ಮ್ಯಾಗ್ನೆಟಿಕ್ ಕೂಡ ಇರುವಂಥದ್ದು, ಜಸ್ಟ್ ನೀವು ಅದನ್ನು ಅಂಟಿಸಿಬಿಟ್ರೆ ನೀಟಾಗಿ ಅಂಟ್ಕೊಳ್ಳುತ್ತೆ. ಮ್ಯಾಗ್ನೆಟಿಕ್ ಕೂಡ ಇಲ್ಲಿ ಇರುವಂಥದ್ದು. ಅಷ್ಟೇ ಅಲ್ಲದೇ ಇದೊಂದು ಡ್ಯುವೆಲ್ ಡ್ರೈವರ್ ಹೆಡ್ಫೋನ್ ಅಂತ ಹೇಳ್ಬೋದು. ಸೊ ಅಂತಂದರೆ ಇಲ್ಲಿ ಒಂದು ಡೈನಾಮಿಕ್ ಡ್ರೈವರ್ ಇದೆ, ಆಮೇಲೆ ಇನ್ನೊಂದು ಬ್ಯಾಲೆನ್ಸ್ಡ್ ಆರ್ಮೇಚರ್ ಕೂಡ ಇಲ್ಲಿ ಇರುವಂಥದ್ದು. ಅಂದರೆ ನಿಮಗೆ ತುಂಬ ಕ್ಲಿಯರ್ ಆಗಿ ವಾಯ್ಸ್ ಕೇಳಿಸುತ್ತೆ. ಸೊ ನೀವೇನಾದರೂ ಟ್ರಾವೆಲ್ ಮಾಡ್ತೀರಾ ಅನ್ನೋದಾದರೆ, ಟ್ರೈನಲ್ಲಿ ಹೋಗುವಾಗ, ಬಸ್ಸಲ್ಲಿ ಹೋಗುವಾಗ, ಅಥವಾ ಬೈಕಲ್ಲಿ ರೈಡ್ ಮಾಡುವಾಗ, ಸೊ ಇದು ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಬೆಸ್ಟ್ ಆಗಿರತಕ್ಕಂಥ ಒಂದು ಸೌಂಡ್ ಎಫೆಕ್ಟ್ ನಿಮಗೆ ಕೊಡುತ್ತೆ ಅಂತ ಹೇಳ್ಬೋದು. ಆಮೇಲೆ ಇಲ್ಲಿ ಆ್ಯಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಕೂಡ ಇರುವಂಥದ್ದು. ಸೊ ಈ ಒಂದು ಇಯರ್ಫೋನ್ಗೆ ಯೂಸ್ ಮಾಡಿರ್ತಕ್ಕಂಥ ಒಂದು ವೈರ್ ಕ್ವಾಲಿಟಿ ನೋಡೋದಾದರೆ ತುಂಬ ಬೆಸ್ಟ್ ಆಗಿರತಕ್ಕಂಥ ಒಂದು ವೈರ್ನ ಇಲ್ಲಿ ಯೂಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಅಂದರೆ ಅಷ್ಟು ಸುಲಭವಾಗಿ ಕಟ್ ಆಗಲ್ಲ ವೈರು. ಸೊ ನೋಡ್ತಾ ಇದ್ರೆ ನಾನು ಮೊದಲೇ ಹೇಳಿದ ರೀತಿಯಲ್ಲಿ ಈ ಒಂದು ಕನೆಕ್ಟರ್ನ ಇದಕ್ಕೆ ಕನೆಕ್ಟ್ ಮಾಡಿಬಿಟ್ಟು ನೀವು ಇದನ್ನು ನಾರ್ಮಲ್ ಇಯರ್ಫೋನ್ ಆಗಿ ಯೂಸ್ ಮಾಡ್ಬೋದು. ಸಮ್ ಟೈಮ್ ನೀವು ತುಂಬ ದೂರದ ಊರುಗಳಿಗೆ ಟ್ರಾವೆಲ್ ಮಾಡುವಾಗ ಚಾರ್ಜ್ ಖಾಲಿ ಆಗಿಬಿಡುತ್ತೆ. ಸೊ ಆವಾಗ ಇದನ್ನು ನೀವು ನಾರ್ಮಲ್ ಇಯರ್ಫೋನ್ ಆಗಿ ಯೂಸ್ ಮಾಡ್ಬೋದು. ಅಂದರೆ ನಮ್ಮ ತುಂಬ ಒಂದು ಬೆಸ್ಟ್ ಆಗಿರತಕ್ಕಂಥ ಒಂದು ಇದು ಅಂತ ಹೇಳ್ಬೋದು, ಇದು ಆಪ್ಷನ್ ಅಂತ ಹೇಳ್ಬೋದು ಇದು. ಸೊ ಇಲ್ಲಿ ನೋಡ್ತಾ ಇದ್ರೆ ಇದನ್ನು ಆನ್ ಮಾಡೋದು ಹೇಗೆ ಅಂತಂದರೆ, ಜಸ್ಟ್ ಒಂದು ಪವರ್ ಬಟನ್ನ ಒಂದು 2 ಸೆಕೆಂಡ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಆಟೋಮೆಟಿಕ್ ಆಗಿ ಇದು ಆನ್ ಆಗುತ್ತೆ. ಸೊ ನಂತರ ನಿಮ್ಮ ಒಂದು ಮೊಬೈಲ್ ಫೋನ್ಗೆ ಇದನ್ನು ನೀವು ಕನೆಕ್ಟ್ ಮಾಡ್ಕೋಬೇಕಾಗಿದೆ ಬ್ಲೂಟೂತ್ ಮೂಲಕ. ಸೊ ನೋಡ್ತಾ ಇದ್ರೆ ಒನ್ ಮೋರ್ ಡ್ಯುವೆಲ್ ಡ್ರೈವರ್ ಅಂತಲ್ಲಿ ನೇಮ್ ಬರ್ತಾ ಇರುವಂಥದ್ದು, BT ENC ಅಂತ. ಸೊ ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಕನೆಕ್ಟ್ ಆಗುತ್ತೆ. ಇನ್ನು ಸೌಂಡ್ ಮತ್ತು ಬೇಸ್ ಎಫೆಕ್ಟ್ ನೋಡೋದಾದರೆ, ಈ ಒಂದು ನೆಕ್ ಬ್ಯಾಂಡಿಂದ ನಾವು ಬೆಸ್ಟ್ ಆಗಿರತಕ್ಕಂಥ ಒಂದು ಅಮೇಝಿಂಗ್ ಸೌಂಡ್ ಎಫೆಕ್ಟ್ ಜೊತೆಗೆ ಒಂದು ಬೇಸನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಬಟ್ ಈ ಒಂದು ಪ್ರೈಸ್ ರೇಂಜಲ್ಲಿ ನಮಗೆ ಒಂದು ಕ್ವಾಯ್ ಡ್ರೈವರ್ ಇಯರ್ಫೋನೇ ಬರ್ತಾ ಇತ್ತು ಅಂತ ಹೇಳ್ಬೋದು. ಬಟ್ ಇಲ್ಲಿ ನಮಗೆ ಹೆಚ್ಚಿನ ಒಂದು ಫೀಚರ್ಸ್ ಕೂಡ ಇಲ್ಲಿ ಇರುವಂಥದ್ದು. ಏನೆಲ್ಲ ಒಂದು ಫೀಚರ್ ಬೆಸ್ಟ್ ಫೀಚರ್ಸ್ ಅಂತ ನೋಡೋದಾದರೆ, ಆ್ಯಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಇದೆ, ಆಮೇಲೆ 2-in-1 ಆಗಿರತಕ್ಕಂಥ ಒಂದು ಇಯರ್ಫೋನ್ ಮತ್ತು ನೆಕ್ ಬ್ಯಾಂಡ್ ಅಂತ ಹೇಳ್ಬೋದು. ಆಮೇಲೆ ಫಾಸ್ಟ್ ಚಾರ್ಜಿಂಗ್ ಫೆಸಿಲಿಟಿ ಕೂಡ ಈ ಒಂದು ನೆಕ್ ಬ್ಯಾಂಡಲ್ಲಿ ಇರುವಂಥದ್ದು. ನೀವೇನಾದರೂ 1 ಅವರ್ ಚಾರ್ಜ್ ಮಾಡಿದಿರಿ ಅಂತಂದರೆ ಕಂಟಿನ್ಯೂಸ್ ಆಗಿ ಒಂದು 7 ಗಂಟೆಗಳ ಕಾಲ ನಿಮ್ಮ ಮ್ಯೂಸಿಕ್ನ ನೀವು ಎಂಜಾಯ್ ಮಾಡ್ಬೋದು, ಆಮೇಲೆ ಕಾಲಲ್ಲಿ ಸಹಿತ ನೀವು ಮಾತಾಡ್ಬೋದು. ನೋಡಿದ್ರಲ್ಲ ಈ ರೀತಿಯಾಗಿ ಒಂದು ನೆಕ್ ಬ್ಯಾಂಡ್ ಇರುವಂಥದ್ದು, ತುಂಬ ಚೆನ್ನಾಗಿದೆ. ಬಟ್ ರೇಟ್ ಕೂಡ ಅಷ್ಟೇ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. ಸೊ ನಿಮ್ಗೆ ಇಷ್ಟ ಆಯಿತು ಅಂದರೆ ನೀವು ಕೂಡ ಬೈ ಮಾಡ್ಬೋದು. ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನೇರವಾದ ಲಿಂಕ್ ಕೊಟ್ಟಿದ್ದೀನಿ, ಅದ್ರ ಮೂಲಕ ನೀವು ಅಮೆಜಾನ್ ಮೂಲಕ ಬೈ ಮಾಡಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಟೇಕ್ ಕೇರ್.